ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಫುಡ್. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಈ ಮಳೆನಲ್ಲಿ ಈವ್ನಿಂಗ್ ಟೈಮ್ನಲ್ಲಿ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಈ ಮಳೆಗಾಲಕ್ಕೆ ಪರ್ಫೆಕ್ಟ್ ಆಗಿರೋಂತಹ ರೆಸಿಪಿ ಅಂತಂದರೆ ಮೆಣಸಿನ್ಕಾಯಿ ಬಜ್ಜಿ. ಸೊ ಈ ಮಳೆನಲ್ಲಿ ಈ ಮೆಣಸಿನ್ಕಾಯಿ ಬಜ್ಜಿ ಜೊತೆಗೆ ಒಂದು ಕಪ್ ಟೀ ಕುಡಿತಾ ಇದ್ದರೆ ಅದ್ರ ಮಜಾನೇ ಬೇರೆ ಅಲ್ವಾ. ಸೊ ಮೆಣಸಿನ್ಕಾಯಿ ಬಜ್ಜಿಯನ್ನು ಸ್ಟ್ರೀಟ್ ಸ್ಟೈಲ್ನಲ್ಲಿ ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದ್ರ ಜೊತೆಗೆ ಒಂದು ಟ್ರಿಕ್ ಕೂಡ ಈ ವಿಡಿಯೋದಲ್ಲಿ ಇರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಟ್ರಿಕ್ಕನ್ನು ಯೂಸ್ ಮಾಡಿ ನೀವು ಮೆಣಸಿನ್ಕಾಯಿ ಬಜ್ಜಿಯನ್ನು ಮಾಡಿದ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಇಷ್ಟೇ ಪರ್ಫೆಕ್ಟ್ ಆಗಿರೋಂತಹ ಮೆಣಸಿನ್ಕಾಯಿ ಬಜ್ಜಿಯನ್ನು ಮಾಡ್ಬೋದು. ಸೊ ಹಾಗಾದರೆ ಲೇಟ್ ಮಾಡದೆ ಈ ರೈನಿ ಸೀಸನ್ಗೆ ಪರ್ಫೆಕ್ಟ್ ಆಗಿರೋಂತಹ ರೆಸಿಪಿ ಮೆಣಸಿನ್ಕಾಯಿ ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಮೆಣಸಿನ್ಕಾಯಿ ಬಜ್ಜಿಯನ್ನು ಮಾಡೋದಕ್ಕೆ ಈ ರೀತಿಯಾದಂತಹ ಮೆಣಸಿನ್ಕಾಯಿನ ತೊಗೊಳ್ಬೇಕು. ಸೊ ಮೆಣಸಿನ್ಕಾಯನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿದ್ದನ್ನು ವಾಶ್ ಮಾಡ್ಕೊಳ್ಬೇಕು. ಈ ರೀತಿ ವಾಶ್ ಮಾಡ್ಕೊಂಡಂತಹ ಮೆಣಸಿನ್ಕಾಯನ್ನು ಕ್ಲಾತ್ ಮೇಲೆ ಹಾಕಿ ಚೆನ್ನಾಗಿದ್ದನ್ನು ಒರೆಸ್ಕೊಳ್ಳಿ. ನೀರಿದ್ದರೆ ಕೋಟಿಂಗ್ ಅನ್ನೋದು ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ, ಇಟ್ಟು ಚೆನ್ನಾಗಿ ಹಿಡಿಯೋದಿಲ್ಲ. ಸೊ ಹಾಗಾಗಿ ಒಂದು ಬಟ್ಟೆನಲ್ಲಿ ಚೆನ್ನಾಗಿ ಮೆಣಸಿನ್ಕಾಯಿ ಮೇಲಿರೋಂತಹ ನೀರನ್ನೆಲ್ಲ ಚೆನ್ನಾಗಿ ಈ ರೀತಿ ವೈಪ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ನೀಟಾಗಿ ವೈಪ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಳ್ಳೋಣ. ಈಗ ಇದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಂತಂದರೆ 250 ಗ್ರಾಮ್ಸ್ನಷ್ಟಿದೆ. ಸೊ ಒಳ್ಳೆ ಕ್ವಾಲಿಟಿಲಿರೋಂತಹ ಕಡಲೆ ಹಿಟ್ಟನ್ನು ತೊಗೊಳ್ಳಿ, ಆಗ ಮೆಣಸಿನ್ಕಾಯಿ ಬಜ್ಜಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ಇದಕ್ಕೆ 2 ಟೇಬಲ್ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಟೀಸ್ಪೂನ್ನಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನ್ನಷ್ಟು ಓಂ ಕಾಳಿನ ಪುಡಿಯನ್ನು ಹಾಕ್ಕೊಳ್ಳಿ. ಯೂಶ್ವಲಿ ನಾನು ಓಂ ಕಾಳನ್ನು ಈ ರೀತಿ ಪುಡಿ ಮಾಡಿ ಮನೆಯಲ್ಲಿ ಇಟ್ಕೊಳ್ತೀನಿ, ಈ ರೀತಿಯಾದಂತಹ ರೆಸಿಪೀಸ್ಗೆಲ್ಲ ಬೇಕಾಗುತ್ತೆ ಅಂತ. ಸೊ ನೀವು ಪೌಡರ್ ಮಾಡ್ಕೊಂಡಿಲ್ಲ ಅಂತಂದರೆ ಜಸ್ಟ್ ಇದನ್ನು ಕ್ರಷ್ ಮಾಡಿ 1 ಟೀಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಧನಿಯಾ ಪೌಡರ್ 1/2 ಟೀಸ್ಪೂನ್ನಷ್ಟು, ಹುರಿದು ಪುಡಿ ಮಾಡಿರೋಂತಹ ಜೀರಿಗೆ ಪುಡಿ 1/2 ಟೀಸ್ಪೂನ್, ಗರಂ ಮಸಾಲ 1 ಟೀಸ್ಪೂನ್ನಷ್ಟು, 1/4 ಟೀಸ್ಪೂನ್ನಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ಳಿ. ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ ಕೇಸ್ ಕಸ್ತೂರಿ ಮೇಥಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ. ಈಗ ಇದಕ್ಕೆ 1 ಟೀಸ್ಪೂನ್ನಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಈಗ ಎಲ್ಲ ಪೌಡರ್ಸ್ ಎಲ್ಲ ಹಾಕಿದ್ದಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪೌಡರ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತೆ ನೀರು ಬೇಕು ಅಂತ ಅನ್ಸಿದ್ರೆ ಮತ್ತೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನನಗಿಲ್ಲಿ ಮತ್ತೆ ನೀರು ಬೇಕಾಗಿದೆ, ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟನ್ನು ತುಂಬ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿಯಾಗಿರಬೇಕು, ಈ ರೀತಿ ತಿಕ್ಕಾಗಿರಬೇಕು ಕನ್ಸಿಸ್ಟೆನ್ಸಿ. ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡಿದ್ದಾದಮೇಲೆ 2-3 ನಿಮಿಷ ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳಿ. ಈ ರೀತಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರೋಂತಹ ಏರ್ ಗ್ಯಾಪ್ಸ್ ಎಲ್ಲ ರಿಮೂವ್ ಆಗಿ ಬಜ್ಜಿ ಅನ್ನೋದು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಈಗ 2-3 ನಿಮಿಷ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದಾದಮೇಲೆ, ಸೊ ನೋಡಿ, ಈಗ ನಮಗೆ ಬಜ್ಜಿಗೆ ಬೇಕಾಗಿರೋಂತಹ ಬ್ಯಾಟರ್ ಇಲ್ಲಿ ರೆಡಿಯಾಗಿದೆ. ಸೊ ನಮಗೆ ಪರ್ಫೆಕ್ಟಾಗಿ ನಾವು ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಗುತ್ತೆ ಅಂತಂದರೆ, ಈಗ ಬೆರಳನ್ನು ಈ ರೀತಿ ಡಿಪ್ ಮಾಡಿ ನೋಡಿದಾಗ ನೋಡಿ, ಕೋಟಿಂಗ್ ಅನ್ನೋದು ಚೆನ್ನಾಗಿದೆ, ಕೈಗೆ ಅಂಟ್ಕೊಳ್ಬೇಕು. ಆಗ ನಿಮಗೆ ಪರ್ಫೆಕ್ಟಾಗಿ ಬಜ್ಜಿಗೆ ಬೇಕಾಗಿರೋಂತಹ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಸೊ ಈಗ ಹಿಟ್ಟು ರೆಡಿಯಾಗಿದೆಯಲ್ಲ, ಇದನ್ನು ಒಂದು ಸೈಡ್ನಲ್ಲಿ ಇಡೋಣ. ಸೊ ನೋಡಿ, ಈ ರೀತಿ ಒಂದು ಮೆಣಸಿನ್ಕಾಯಿನ ತೊಗೊಂಡು ಈ ರೀತಿ ಸೆಂಟರ್ನಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಈಗ ಇದರೊಳಗಡೆ ಇರೋಂತಹ ಬೀಜವನ್ನೆಲ್ಲ ತೆಗೆದುಬಿಡಿ. ಸೊ ಇದರೊಳಗಡೆ ಬೀಜ ಇದ್ದರೆ ತಿನ್ನಬೇಕಾದ್ರೂ ಖಾರ ಅಂತ ಅನಿಸುತ್ತೆ, ಮಕ್ಕಳಿಗೆ ಕೂಡ ಇಷ್ಟಪಡೋದಿಲ್ಲ. ಸೊ ಮಕ್ಕಳಿಗೂ ಕೂಡ ತುಂಬ ಖಾರ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ರೀತಿ ಕಟ್ ಮಾಡಿ ಬೀಜನೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಸೊ ಇದೇ ರೀತಿಯಾಗಿ ಉಳಿದಿರೋಂತಹ ಎಲ್ಲ ಮೆಣಸಿನ್ಕಾಯಿ ಇರೋಂತಹ ಬೀಜಗಳನ್ನು ಕೂಡ ಈ ರೀತಿ ರಿಮೂವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಸೆಂಟರ್ನಲ್ಲಿ ಕಟ್ ಮಾಡಿ ಮೇಲ್ಭಾಗದಲ್ಲಿ ಸ್ವಲ್ಪ ಬೀಜ ಜಾಸ್ತಿ ಇರುತ್ತಲ್ವಾ, ಸೊ ಅಲ್ಲಿ ನೀಟಾಗಿ ಇದನ್ನು ತೆಗೆದುಕೊಳ್ಳಿ. ಸೊ ನೋಡಿ, ಈಗ ಎಲ್ಲ ಮೆಣಸಿನ್ಕಾಯಿಗಳನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದ್ದಾಗಿದೆ. ಸೊ ಈಗ ಒಂದು ಬೌಲ್ನ ತೊಗೊಳ್ಳೋಣ. ಈಗ ಇದಕ್ಕೆ 1/2 ಟೀಸ್ಪೂನ್ನಷ್ಟು ಓಂ ಕಾಳಿನ ಪುಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ 1/2 ಟೀಸ್ಪೂನ್ನಷ್ಟು ಧನಿಯಾ ಪೌಡರ್, 1/2 ಟೀಸ್ಪೂನ್ನಷ್ಟು ಗರಂ ಮಸಾಲ, ಚಾಟ್ ಮಸಾಲ 1/2 ಟೀಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ 1/4 ಟೀಸ್ಪೂನ್ನಷ್ಟು. ಇನ್ ಕೇಸ್ ಬ್ಲ್ಯಾಕ್ ಸಾಲ್ಟ್ ಇಲ್ಲ ಅಂತಂದರೆ ನಾರ್ಮಲ್ ಸಾಲ್ಟನ್ನೇ 1/4 ಟೀಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಪೌಡರ್ನೆಲ್ಲ ಇರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನಾವು ಸ್ಟಫಿಂಗಾಗಿ ಯೂಸ್ ಮಾಡ್ತಿದ್ದೀವಿ ಈ ಪೌಡರನ್ನು. ಸೊ ಈಗ ಪೌಡರನ್ನು ಒಂದು ಸೈಡ್ನಲ್ಲಿ ಇಟ್ಕೊಳ್ಳೋಣ.
ಸೊ ಈಗ ನಾವು ಕಟ್ ಮಾಡ್ಕೊಂಡಿರೋಂತಹ ಮೆಣಸಿನ್ಕಾಯಿ ಒಳಗಡೆ ಈ ಪೌಡರನ್ನು ಸ್ವಲ್ಪ ಸ್ಟಫ್ ಮಾಡಬೇಕು. ನೋಡಿ ಸ್ವಲ್ಪ ಪೌಡರನ್ನು ತಗೊಳ್ಳಿ. ಸೊ ಒಳಗಡೆ ಈ ರೀತಿ ಪೌಡರನ್ನು ಹಾಕ್ಕೊಂಡು ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಪೌಡರನ್ನು. ಸೊ ಸ್ವಲ್ಪ ಪೌಡರನ್ನು ಹಾಕಿ ಈ ರೀತಿ ಹಾಕ್ಕೊಳ್ಬೇಕು. ಸೊ ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿಗಳಿಗೂ ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ಮೆಣಸಿನ್ಕಾಯಿಗಳ ಈ ರೀತಿ ಪೌಡರ್ ಹಾಕಿ ಇಟ್ಕೊಂಡಿದ್ದಾಗಿದೆ. ಈಗ ಹಿಟ್ಟನ್ನು ತೊಗೊಳ್ಳೋಣ. ಸೊ ನೋಡಿ ಈಗ ನಾನೊಂದು ಟ್ರಿಕ್ಕನ್ನು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ನಾವು ಇದೇ ರೀತಿ ಬೌಲ್ನಲ್ಲಿ ನಾವು ಮೆಣಸಿನ್ಕಾಯಿ ಬಜ್ಜಿಗಳನ್ನು ಡಿಪ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ಕೋಟಿಂಗ್ ಆಗಿರೋದಿಲ್ಲ, ಇಲ್ಲಾಂತಂದರೆ ಸ್ಟೌವ್ ಎಲ್ಲ ಗಲೀಜಾಗತ್ತೆ, ಇಲ್ಲ ನೀಟಾಗಿ ಅದು ಬರೋದಿಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಇರುತ್ತಲ್ವಾ. ಸೊ ಈಗ ಇದಕ್ಕೆಲ್ಲ ಒಂದು ಸಲ್ಯೂಷನ್ ಏನು ಅಂತಂದರೆ ಈ ರೀತಿಯಾದಂತಹ ಒಂದು ಯಾವುದಾದ್ರೂ ಗ್ಲಾಸ್ ಜಾರನ್ನು ತೊಗೊಳ್ಳಿ, ಇಲ್ಲ ಅಂತಂದರೆ ಮನೇಲಿರುವಂತಹ ಯಾವುದಾದ್ರೂ ಒಂದು ಸ್ಟೀಲ್ ಗ್ಲಾಸನ್ನು ತೊಗೊಳ್ಳಿ. ಫುಲ್ ಮೆಣಸಿನ್ಕಾಯಿ ಇದ್ರೆ ಡಿಪ್ ಆಗಬೇಕು. ಸೊ ಈ ಸೈಜ್ನಲ್ಲಿರೋಂತಹ ಯಾವುದಾದ್ರೂ ಒಂದು ಗ್ಲಾಸನ್ನು ತೊಗೊಳ್ಳಿ. ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಹಿಟ್ಟನ್ನು ಈ ಗ್ಲಾಸ್ ಜಾರ್ ಒಳಗಡೆ ಹಾಕ್ಕೊಳ್ಬೇಕು. ಸೊ ನೋಡಿ ಈ ಗ್ಲಾಸ್ ಜಾರ್ ಒಳಗಡೆ ಹಿಟ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಮೆಣಸಿನ್ಕಾಯಿಗಳನ್ನು ಇದರೊಳಗಡೆ ಡಿಪ್ ಮಾಡಿ. ಸೊ ನೋಡಿ ಈ ಮೆಥಡ್ನ ಯೂಸ್ ಮಾಡೋದ್ರಿಂದ ಫಸ್ಟ್ ಟೈಮ್ ಯಾರಾದರೂ ಮೆಣಸಿನ್ಕಾಯಿ ಬಜ್ಜಿಯನ್ನು ಮಾಡಿದ್ರೂ ಕೂಡ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಸೊ ನೋಡಿ ಈ ರೀತಿ ನೀಟಾಗಿ ಇದನ್ನು ಡಿಪ್ ಮಾಡ್ಕೊಳ್ಬೇಕು. ಸೊ ಈಗ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಈಗ ಡಿಪ್ ಮಾಡ್ಕೊಂಡಿರೋಂತಹ ಮೆಣಸಿನ್ಕಾಯಿಯನ್ನು ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬಜ್ಜಿಗಳನ್ನು ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಮೇಲೆಗಡೆ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರೋದಿಲ್ಲ, ಹಿಟ್ಟಿಟ್ಟೇ ಇರುತ್ತೆ, ಚೆನ್ನಾಗಿರೋದಿಲ್ಲ. ಸೊ ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮೆಣಸಿನ್ಕಾಯಿ ಬಜ್ಜಿಗಳನ್ನು ಫ್ರೈ ಮಾಡ್ಕೊಳ್ಳಿ. ಎಣ್ಣೆನಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಬಜ್ಜಿಗಳನ್ನು ಈ ರೀತಿ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಬಜ್ಜಿಯನ್ನು ಹಾಕಿದ್ದಾದ್ಮೇಲೆ ಈ ರೀತಿ ಸೌಟ್ನಿಂದ ಎಣ್ಣೆಯನ್ನು ಮೇಲುಗಡೆ ಸ್ವಲ್ಪ ಈ ರೀತಿ ಹಾಕ್ತಾ ಇರಬೇಕು, ಆವಾಗ ಬಜ್ಜಿ ಅನ್ನೋದು ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನೋಡಿ ಈಗ ಆಗಿದೆ, ಇದನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ಇದೇ ರೀತಿ ಉಳಿದಿರುವಂತಹ ಮೆಣಸಿನ್ಕಾಯಿ ಬಜ್ಜಿ ಮೆಣಸಿನ್ಕಾಯಿನೂ ಕೂಡ ಇದೇ ರೀತಿಯಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳೋಣ. ಸೊ ಈಗ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ಸೊ ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ಸೊ ನೋಡಿ ಈಗ ಮೆಣಸಿನ್ಕಾಯಿ ಬಜ್ಜಿಗಳಂತೂ ರೆಡಿಯಾಗಿದೆ. ಸೊ ಈಗ ಇದನ್ನು ಹೀಗೆ ತಿಂದರೂ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಬಟ್ ನಾವು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಇದನ್ನು ಮಾಡ್ಕೊಳ್ಳೋಣ. ಸ್ಟ್ರೀಟ್ನಲ್ಲೆಲ್ಲ ಮೆಣಸಿನ್ಕಾಯಿ ಬಜ್ಜಿ ಮೇಲೆ ಸ್ಟಫ್ ಮಾಡಿ ಮಾರ್ತಾರಲ್ವ, ಸೊ ಆ ರೀತಿಯಾಗಿ ನಾವಿಲ್ಲಿ ಮಾಡೋಣ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಸೆಂಟರ್ನಲ್ಲಿ ಈ ರೀತಿ ಫಸ್ಟಿಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿರೋ ಭಾಗದಲ್ಲಿ ಕಟ್ ಮಾಡಿರೋಂತಹ ಆನಿಯನ್, ಸಣ್ಣದಾಗಿ ಕಟ್ ಮಾಡಿರೋಂತಹ ಟೊಮೆಟೊ, ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ. ಈಗ ಇದರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಈ ರೀತಿ ಹಾಕ್ಕೊಳ್ಳಿ, 1-2-3 ಡ್ರಾಪ್ಸ್ನಷ್ಟು ನಿಂಬೆಹಣ್ಣಿನ ರಸ. ಎಣ್ಣೆನಲ್ಲಿ ಫ್ರೈ ಮಾಡಿರೋಂತಹ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಮೆಣಸಿನ್ಕಾಯಿ ಬಜ್ಜಿ ಜೊತೆಯಲ್ಲಿ ಬಿಸಿ ಬಿಸಿಯಾಗಿರೋಂತಹ ಟೀ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಕಾಂಬಿನೇಷನ್. ಸೊ ನಾನಿಲ್ಲಿ ಟೀನ ಜೊತೆ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಪಕ್ಕ ಸ್ಟ್ರೀಟ್ ಸ್ಟೈಲ್ನಲ್ಲಿ ಮೆಣಸಿನ್ಕಾಯಿ ಬಜ್ಜಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ. ಸೊ ಇದೇ ಮೆಥಡ್ನ ಫಾಲೋ ಮಾಡಿ ಮಾಡಿ ಖಂಡಿತ ಇದೇ ರೀತಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ, ಖಂಡಿತ ಇಷ್ಟಪಡ್ತೀರಾ. ಸೊ ಈ ರೈನಿ ಸೀಸನ್ನಲ್ಲಿ ಖಂಡಿತ ಟ್ರೈ ಮಾಡಬೇಕಾಗಿರೋಂತಹ ರೆಸಿಪಿ, ಈ ಮಳೆಗಾಲಕ್ಕೆ ಪರ್ಫೆಕ್ಟ್ ಆಗಿರುವಂತಹ ರೆಸಿಪಿ, ಖಂಡಿತ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಈ ರೀತಿಯಾದಂತಹ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.